2004 ಲೋಕಸಭಾ ಚುನಾವಣೆಯಲ್ಲಿ ಯಾವ ಫಲಿತಾಂಶ ಕಾಂಗ್ರೆಸ್ಗೆ ಸಿಕ್ಕಿತ್ತೋ ಅದೇ ರೀತಿಯ ಫಲಿತಾಂಶ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎಗೆ ಸಿಗಲಿದ್ದು, ಸ್ಪಷ್ಟ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಅನುಷ್ಠಾನ ಮಾಡಿರುವ ಎಲ್ಲ ಗ್ಯಾರಂಟಿಗಳನ್ನು ದೇಶದಲ್ಲಿ ಅನುಷ್ಠಾನ ಮಾಡಲಾಗುವುದು ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ಪದ್ಮಪ್ರಸಾದ್ ಜೈನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಮೂಡುಬಿದಿರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಎಲ್ಲ ವಿಷಯಗಳಲ್ಲಿ ಪರಿಣತಿ ಹೊಂದಿ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯಬಲ್ಲ ಸಮರ್ಥ ನಾಯಕ ಪದ್ಮರಾಜ್ ಅವರು ಈ ಬಾರಿ ಜಯಗಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಬರ ನೆರೆ ಪರಿಹಾರ ಕೊಡದೆ ತಾರತಮ್ಯವನ್ನು ಮಾಡಿದೆ. ಹಲವು ಭರವಸೆಗಳನ್ನು ನೀಡಿದ್ದರೂ ಕೊನೆಗೆ ರಾಜ್ಯಕ್ಕೆ ಸಿಕ್ಕಿರುವುದು ಚೊಂಬು ಮಾತ್ರ. ಈ ಜಿಲ್ಲೆಗೂ ನಂಬರ್ ಒನ್ ಸಂಸದ ಎಂದು ಕರೆಸಿಕೊಂಡ ನಳಿನ್ ಕುಮಾರ್ ಕಟೀಲ್ ಅವರಿಂದ ಸಿಕ್ಕಿರುವುದು ಖಾಲಿ ಚೊಂಬು ಎಂದು ಚೊಂಬನ್ನು ತೋರಿಸಿದರು. ಸಿಗುವ ಸತ್ಯ ಮಾತಾಡುವ ಪ್ರಾಮಾಣಿಕ ದಕ್ಷ ಸಂಸದರು ಬೇಕು, ಅದನ್ನು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜರವರಲ್ಲಿ ಕಾಣುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಂತರ್ಗಾಮಿಯಾಗಿ ಅಲೆ ಹರಿಯುತ್ತಿದೆ. ಐಂದ ಮತಗಳು ಸಂಪೂರ್ಣವಾಗಿ ಕೈ ಹಿಡಿಯಲಿದೆ ಹಾಗೂ ಕೈ ಅಭ್ಯರ್ಥಿ ಪದ್ಮರಾಜ ಪರವಾಗಲಿದೆ ಎಂದು ಹಾಗಾಗಿ ಹೆಚ್ಚಿನ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಗೆಲುವು ಸಿಗಲಿದೆ. ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡಿದ್ದರು. ಅವರಿಗೆ ಜನ ಭಾಳ ಇಷ್ಟಪಡ್ತಿದ್ದಾರೆ ಅವ್ರನ್ನ. ಹಾಗಾಗಿ ಪದ್ಮರಾಜ ಅವರ ಗೆಲುವು ಸುಲಭ ಆಗುತ್ತಿದೆ. ಯಾವುದು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಅವರು ಹೇಳ್ಕೊಂಡು ಬಂದದ್ದು 10 ವರ್ಷಗಳ ಹಿಂದೆ ಇರ್ಬೋದು. ತೆರಿಗೆ ಹಂಚಿಕೆಯಲ್ಲಿ ಚೊಮ್ಮು ನೀಡಿರುವಂಥದ್ದು, ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ ಮಾಡದೇ ಇರೋದ್ರಲ್ಲಿ ಅದರಲ್ಲಿ ಚೊಮ್ಮು ನೀಡುವಂಥದ್ದು, ನೆರೆ ಬರ ಪರಿಹಾರ ನೀಡುವಾಗ ಚೊಮ್ಮು ನೀಡುವಂಥದ್ದು, ನಮ್ಮ 27 ಸಂಸದರು ನಮ್ಮ ರಾಜ್ಯಕ್ಕೆ ಚೊಮ್ಮು ನೀಡಿರುವಂಥದ್ದು ಮಾತ್ರ ಅಲ್ಲ, ನಮ್ಮ ನಂಬರ್ ಒನ್ ಸಂಸದರು ಏನಿದ್ದಾರೆ ಅವರು ನಮ್ಮ ಜಿಲ್ಲೆಗೆ ಕೂಡ ನೀಡುವಂಥದ್ದು ಈ ಖಾಲಿ ಚೊಂಬು ಅಂತ ಹೇಳ್ತೇನೆ. ಈ 15 ವರ್ಷಗಳಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಏನು ಮಾಡಿದ್ದಾರೆ ನಮ್ಮ ಜಿಲ್ಲೆದೇ ಮಾತಾಡಿದ್ದಾರೆ. ರಾಜ್ಯಾದ್ಯಂತ ಧನಂಜಯ ಕುಮಾರ್ ಇರ್ಬೋದು, ಅದರ ನಂತರ ಡಿ ವಿ ಸದಾನಂದಗೌಡ ಇರ್ಬೋದು, ಈಗ 15 ವರ್ಷದಿಂದ ನಳಿನ್ ಕುಮಾರ್ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಇದೆ, ಆ ಅಭಿವೃದ್ಧಿ ಕೆಲಸದ ಮೇಲೆ ಅವರು ಏನಾದರೂ ನಾವು ಈ ಥರ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅಂತ ಅದರ ಮೇಲೆ ಅವರು ಮತಗಳನ್ನು ಕೇಳಿದರೆ ಅದಕ್ಕೆ ಅರ್ಥ ಇರ್ತದೆ. ಅವರ ಸಾಧನೆ ಏನು? ಶೂನ್ಯ ಸಾಧನೆಯ ಸಂಸದ. ನಳಿನ್ ಕುಮಾರ್ ಅವರು ಶೂನ್ಯ ಸಾಧನೆಯ ಸಂಸದ ಅಂತ ದಾಖಲೆಯನ್ನು ಹೊಂದಿದ್ದಾರೆ, ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಿಹಿಂದ ಮತಗಳು ಏನಿವೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಏನಿವೆ, ಇದು ಒಟ್ಟುಗೂಡುತ್ತಾ ಇವೆ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪರವಾಗಿ ಹಿಂದುಳಿದ ವರ್ಗದವರವರು ಪದ್ಮರಾಜ ಗೆಲುವು ಈ ಸಲ ಈ ಅಹಿಂದದ ಮತಗಳಿಂದಾಗಿ ನಮಗೆ ಗೆಲುವು ಸಿಗಲಿದೆ. 33 ವರ್ಷಗಳ ನಂತರ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಆಗಿದೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಇದು ನೆರೆ ಪರಿಹಾರ ಇರ್ಬೋದು, ಅದರಲ್ಲಿ ತಾರತಮ್ಯ ಪರಿಹಾರ ನೀಡುವ ತಾರತಮ್ಯ ಇರ್ಬೋದು, ಕರ್ನಾಟಕ ರಾಜ್ಯದ ಹಕ್ಕಿನ ನಮ್ಮ ಏನು ಹಕ್ಕಾಳಿಕೆಯಲ್ಲಿ ಅದನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಆದ್ದರಿಂದ ಗ್ಯಾರಂಟಿಯ ಅಲೆ ನಮಗೆ ಎಲ್ಲ ಕಡೆ ಕಾಣ್ತಾ ಇದೆ. ಹಾಗಾಗಿ ಈ ಬಾರಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯಲಿವೆ ಅನ್ನೋ ವಿಶ್ವಾಸ ನಮಗಿದೆ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ದೇಶದೆಲ್ಲೆಡೆ ಈ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರಲಿವೆ. ಮನೆಗಳಲ್ಲಿ ನಾವು ಏನು ಮತಯಾಚನೆ ಮಾಡುವ ಸಂದರ್ಭಗಳಲ್ಲಿ ಗ್ರಾಮೀಣ ಭಾಗ ಇರ್ಬೋದು, ನಮ್ಮ ನಗರ ಪ್ರದೇಶಗಳಿರ್ಬೋದು, ವಿಶೇಷವಾಗಿ ಗೃಹಿಣಿಯರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅದನ್ನು ಕೊಡದೇ ಇರುವಂತದ್ದಿರ್ಬೋದು, ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕಾಯಿತು. ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರವು ತನ್ನ ಪಾಲಿನ ಹಕ್ಕಿಗಾಗಿ ನೆರೆ ಪರಿಹಾರ ಇರ್ಬೋದು, ಬರ ಪರಿಹಾರ ಇರ್ಬೋದು, ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿನ್ನೆ ಆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ತೀರ್ಪು ನೀಡಿರುವಂಥದ್ದು, ಇದು ಏನು ಸೂಚಿಸುತ್ತೆ? ಈ ಒಕ್ಕೂಟ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರವು ತಾರತಮ್ಯ ಮಾಡ್ತಿದೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದಕ್ಕೆ ಸ್ಪಷ್ಟವಾಗಿದೆ. GST ಪಾಲನೆ ಕೂಡ ಕೊಡ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಗಳು ಅಥವಾ ಅವರ MPಗಳಿದೆ ಏನಿದ್ದಾರೆ ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರೋದು ಕೇವಲ ಖಾಲಿ ಚೊಂಬು ಅನ್ನೋದನ್ನು ನಾವಿಲ್ಲಿ ಹೇಳ್ತೇವೆ. ನಮ್ಮ ಏನು ಮೊನ್ನೆಯಿಂದ ಜಾಹೀರಾತು ಇತ್ತು, ಆ ಚೊಂಬು ಅನ್ನೋದು ಖಾಲಿ ಚೊಂಬು, ಇದು ನಮಗೆ ಮೋದಿ ಸರ್ಕಾರ
ಹತ್ತು ವರ್ಷದಿಂದ ನಮ್ಮೊಂದಿಗೆ ಏನಂದ್ರೆ 2004 ಚುನಾವಣೆ ಏನಿದೆ ಕೇಂದ್ರ ಸರ್ಕಾರದ ಕೇಂದ್ರದ ಚುನಾವಣೆ 2004 ನಡೀತಲ್ಲ ಅದು ಆ ಫಲಿತಾಂಶ ಈ ಸಲ ಮರುಕಳಿಸಿಕ್ಕಿದೆ ಅಂತ 2004 ಏನು ಇಂಡಿಯಾ ಶೈನಿಂಗ್ ಅಂತ ವಾಜಪೇಯಿ ನೇತೃತ್ವದಲ್ಲಿ ಆಗ ಹೋಗಿದ್ರು ಸಂಪೂರ್ಣವಾಗಿ ಬದಲಾವಣೆ ಆಗಿ ಜನ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮನಮೋಹನ್ ಸಿಂಗ್ರ ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಅದೇ ಫಲಿತಾಂಶ ಈ ಸಲ 20 ವರ್ಷಗಳ ನಂತರ 2024 ಮರುಕಳಿಸುತ್ತಿದೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು ಏನು, ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಶಕ್ತಿ ಇದೆ, ಅನ್ನಭಾಗ್ಯ, ಯುವನಿಧಿ, ಅದನ್ನು ಪಾಕೆಟ್ ಮನಿ ಅಂತ ಕರೀತಾರೆ ಮಾಡಿದ್ದಾರೆ, ನಾನು ಒಪ್ಪಿಕೊಳ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿ ಪ್ರಥಮ ಸಂಸದರಾಗಿರ್ತಕ್ಕಂಥ ಉಳ್ಳಾಲ ಶ್ರೀನಿವಾಸ ಮುಳ್ಳೇರು ಅವರ ಕಾಲದಲ್ಲಿ ಅವರು ಜವಾಹರಲಾಲ್ ನೆಹರುವೊಂದಿಗೆ ಅಷ್ಟು ಆತ್ಮೀಯತೆ ಇರುವಾಗ ತಂದಿರ್ತಕ್ಕಂಥ ಏರ್ಪೋರ್ಟ್ ಇರ್ಬೋದು, ಬಂದರ್ ಇರ್ಬೋದು, NITK ಇರ್ಬೋದು, ಮಸ್ಗಾನ್ ಡಾಕ್ ಲಿಮಿಟೆಡ್ ಹಡಗು ಕಂಪನಿ ಇರ್ಬೋದು, ಈ ರೀತಿ ಅನೇಕ ಅಭಿವೃದ್ಧಿಗಳು ನಮ್ಮ ಮೂರ್ತಿಯ ಸಮಾಜ ಬಂದಿರಿದೆ. ಪಕ್ಕದ್ದು ತಾವು ಎಂಟ್ರಿ ಆಗೋಗೆ ಯಾವಾಗ ಒಂದು ಅಲ್ಲಿ ಶಿಲಾನ್ಯಾಸ ಮಾಡಿದವರ ಹೆಸರು ನೋಡ್ಬೋದು, UP ಮಲ್ಯರ್ ಅಂತ, ಉಳ್ಳಾಲ ಪಾಂಡುರಂಗ ಮಲ್ಯರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಉಳ್ಳಾಲ ಶ್ರೀನಿವಾಸ ಮಲ್ಯರ ಸಹೋದರರಾಗಿದ್ದರು. ಇದು ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲನ್ನು ಅವರ ಇದನ್ನು ತೋರಿಸ್ತದೆ, ಬದ್ಧತೆಯನ್ನು ತೋರಿಸ್ತದೆ. ಆ ನಂತರ ಬಂದಿರತಕ್ಕಂಥ ಏನು MPಗಳಿದ್ದಾರೆ, 1962 ಶಂಕರಾಳವರು, 1967 CM ಪುನಚ್ ಅವರು, ಕೆಪಿಸಿಸಿ ಸಂಯೋಜಕ ಆಲ್ವಿನ್ ಡಿಸೋಜಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ.